ಆಟೋ ಚಾಲಕರ ಮೇಲೆ, ಆಟೋಗಳ ಮೇಲೆ ಸೇಟು ಫೈನಾನ್ಸ್ಗಳ ಹಾವಳಿ ವಿಪರೀತ ಆಗಿದೆ. ನಾವು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು, ಸೇಟು ಫೈನಾನ್ಸ್ಗಳು ಆರ್ ಬಿ ಐ ಹತ್ರ ಪರ್ಮಿಷನ್ ತೊಗೊಂಡಿಲ್ಲ, ಸಹಾಯಕ ನಿಗಮ ನಿಬಂಧಕರ ಇಲಾಖೆಯಲ್ಲಿ ಪರ್ಮಿಷನ್ ತೊಗೊಂಡಿಲ್ಲ. ಆರ್ ಟಿ ಒ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅನಧಿಕೃತವಾಗಿ ಎಚ್ ಪಿ ಯನ್ನು ಮಾಡುವಂಥದ್ದು, ಅನಧಿಕೃತವಾಗಿ ಲೋನ್ಗಳನ್ನು ಕೊಡುವಂಥದ್ದು, ಲೋನ್ಗಳನ್ನು ಕೊಟ್ಟ ಮೇಲೆ ಎಚ್ ಪಿ ಎಂಟ್ರಿ ಮಾಡಿಸ್ತಿರೋ ಇರುವಂಥದ್ದು, ಎಚ್ ಪಿಗಳನ್ನು ಕ್ಯಾನ್ಸಲ್ ಮಾಡದೆ ಲೋನ್ಗಳನ್ನು ಕೊಡಿಸ್ತಿರುವಂಥದ್ದು, ಯಾವುದೋ ಒಂದು ಬೇನಾಮಿ ದುಡ್ಡನ್ನು, ಬೇನಾಮಿ ಟ್ರಾನ್ಸಾಕ್ಷನ್ನು, ಹವಾಲಾ ದಂಧೆಯನ್ನು ಮತ್ತು ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡ್ಕೊಳ್ಳೋದಕ್ಕೆ ಇವರು ಆಟೋ ಚಾಲಕರ ಮೇಲೆ, ಆಟೋಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಇವರು ದೌರ್ಜನ್ಯಗಳನ್ನು ಮಾಡ್ತಿದ್ದಾರೆ, ಇಲ್ಲಿಗಳಾಗಿ ಸೀಸ್ಗಳನ್ನು ಮಾಡ್ತಿದ್ದಾರೆ, ಇಂಟ್ರೆಸ್ಟ್ಗಳನ್ನು ವಾರ್ಷಿಕವಾಗಿ 35% ಅತ್ಯಧಿಕವಾಗಿ ಮೀಟರ್ ಬಡ್ಡಿ ದಂಧೆಗಳನ್ನು ಮಾಡ್ತಿದ್ದಾರೆ. ಇದು ಆರ್ ಬಿ ಐ ನಿಯಮಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಈ ಒಂದು ವಾಹನಗಳ ಮೇಲೆ ಸಾಲಗಳನ್ನು ಕೊಡ್ತಿದೆ. ಸರ್ಕಾರಕ್ಕೆ ವಂಚನೆಗಳನ್ನು ಮಾಡಿ ಸರ್ಕಾರದ ಗಮನಕ್ಕೆ ತರದೆ ಒಂದು ಜಿ ಎಸ್ ಟಿಗಳನ್ನು ಕಟ್ಟದೆ, ಐ ಟಿಗಳನ್ನು ಕಟ್ಟದೆ ವಂಚನೆಗಳನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಏನಂದರೆ ಆರ್ ಬಿ ಐ ಲೈಸೆನ್ಸ್ಗಳನ್ನು ಇವರು ಕಡೆಗಣಿಸಿದ್ದಾರೆ, ಎಮ್ ಇ ಸಿ ಆ್ಯಕ್ಟ್ಗಳನ್ನು ಕಡೆಗಣಿಸಿದ್ದಾರೆ, ಆರ್ ಟಿ ಒ ನಿಬಂಧನೆಗಳನ್ನು ಕಡೆಗಣಿಸಿ ಇವರು ಅಮಾಯಕ ದೌರ್ಜನ್ಯಗಳನ್ನು ಆಟೋ ಚಾಲಕರ ಮೇಲೆ, ಆಟೋ ವಾಹನ ಸವಾರರ ಮೇಲೆ ಲೋನ್ಗಳನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಲೂಟಿಗಳನ್ನು ಮಾಡ್ತಿದ್ದಾರೆ, ಹಗಲು ದರೋಡೆಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಏನು ಸೇಟು ಫೈನಾನ್ಸ್ಗಳ ವಿರುದ್ಧ ನಾವು ಇವತ್ತು ದೊಡ್ಡ ದನಿಯಲ್ಲಿ ದನಿ ಎತ್ತಿದ್ದೀವಿ ಅಂದರೆ, ಈ ಕೂಡಲೇ ಸೇಟು ಫೈನಾನ್ಸ್ಗಳ ಮೇಲೆ ಏನು ಇಲ್ಲಿಗೆಲ್ಲ ಮಾಡ್ತಿದ್ದಾರೆ, ಈ ಕೂಡಲೇ ಸಾರ್ವಜನಿಕವಾಗಿ ಅದನ್ನು ಮನಗಂಡನೆ ಮಾಡಿ ಈ ಒಂದು ಸರ್ಕಾರ ಮತ್ತು ಸಿಐಡಿ ಇಲಾಖೆ ಮತ್ತು ಸಿ ಸಿ ಬಿ ಡಿಪಾರ್ಟ್ಮೆಂಟು ಅಂಥ ಒಂದು ವಲಯಗಳ ಮೇಲೆ, ಅಂಥ ಸೇಟು ಫೈನಾನ್ಸ್ಗಳ ಮೇಲೆ ಒಂದು ರೈಡನ್ನು ಮಾಡಿ ಇಮ್ಮಿಡಿಯೇಟ್ ದಾಖಲೆಗಳನ್ನು ಪರಾಮರ್ಶೆ ಮಾಡಿ ಆ ಕಪ್ಪು ಹಣ ಏನು ಬಂದಿದೆ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ, ಎಷ್ಟೋ ಜನ ಏನಾಗಿದೆ ಅಂದರೆ ಎಲ್ಲ ಆಟೋ ಸಾಲವನ್ನು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ, ಬರೀ ಡಾಕ್ಯುಮೆಂಟ್ಸ್ ಕೊಡ್ತಲೇ ಇಟ್ಕೊಂಡಿದ್ದಾರೆ, ಅಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ವಾಪಸ್ ಕೊಡಿಸ್ಬೇಕು. ಏನು ಎಚ್ ಪಿ ಎಂಟ್ರಿ ಮಾಡಿಸ್ತಲೇ ಅನಧಿಕೃತವಾಗಿ ಇವರು ದಂಧೆಯನ್ನು ಮಾಡ್ತಿದ್ದಾರೆ, ಅಂಥ ವಾಹನಗಳನ್ನೆಲ್ಲ ವಾಪಸ್ ಕೊಡಿಸ್ಕೊಡ್ಬೇಕು, ಎಚ್ ಪಿ ಎಂಟ್ರಿಯನ್ನು ಕ್ಯಾನ್ಸಲ್ ಮಾಡಿಸ್ಕೊಟ್ಟು ಅಂಥ ಆಟೋ ಸವಾರರ ಮೇಲೆ ಅಂಥ ಆಟೋ ಲೋನನ್ನು ಮನ್ನಾ ಮಾಡಬೇಕು ಅಂತ ನಾವು ಇವತ್ತು ಹೋರಾಟಗಳನ್ನು ಮಾಡಿದ್ದೀವಿ. ಹಾಗಾಗಿ ಇನ್ನೇನು, ಹಾಗಾಗಿ ಸೇಟು ಫೈನಾನ್ಸ್ಗಳನ್ನು ನಾಳೆಯಿಂದ ವಜಾಗೊಳಿಸ್ಬೇಕು, ನಾಳೆಯಿಂದ ಮನ್ನಾ ಮಾಡಬೇಕು ಅಂತ ಎಲ್ಲ ಸೇಟು ಫೈನಾನ್ಸ್ಗಳ ವಿರುದ್ಧ ಎಲ್ಲ ಸೇಟು ಫೈನಾನ್ಸ್ ಆಫೀಸ್ನ ಮುಂದೆ ಈ ಒಂದು ನೆಕ್ಸ್ಟ್ ಡೇಸಲ್ಲಿ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ. ಎಲ್ಲ ಸೇಟು ಫೈನಾನ್ಸ್ಗಳ ಮುಂದೆ ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ. ಇಮ್ಮಿಡಿಯೇಟ್ ಸಿ ಐ ಡಿ ಎನ್ಕ್ವೈರಿಗಳಾಗಬೇಕು. ಆಟೋಗಳ ಸವಾರರ ಮೇಲೆ, ಆಟೋ ಚಾಲಕರ ಮೇಲೆ ಏನು ಇಲ್ಲೀಗಲ್ ಲೋನನ್ನು ಕೊಟ್ಟು ದಂಧೆ ಮಾಡ್ತಿದ್ದಾರೆ ಇದನ್ನೆಲ್ಲ ಮನ್ನಾ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಒಕ್ಕೂಟದ ಅಧ್ಯಕ್ಷರಾದಂಥ ಪುಟ್ಟೇಗೌಡರು ವಕೀಲರು ಕೂಡ ಹೌದು, ಇವರು ಇವ್ರ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾನೂನು ಹೋರಾಟಗಾರರಲ್ದೇ ಬೀದಿಲಿ ನಿಂತ್ಕೊಂಡು ಕೋರ್ಟಲ್ಲಿ ಹೋರಾಟ ಮಾಡೋದಲ್ಲದೆ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡೋಕ್ಕೂ ಭದ್ರಾದಂಥ ಪುಟ್ಟೇಗೌಡರು ಒಂದು ಅದ್ಭುತವಾದ ಒಂದು ಬಡವರಿಗೆ ಬೇಕಾದಂಥ ಒಂದು ಕಾನ್ಸೆಪ್ಟನ್ನು ಎತ್ಕೊಂಡು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಇವತ್ತು ಅದಕ್ಕೆ ಅಡಿಗಲ್ಲನ್ನು ಹಾಕಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ ನನಗೆ. ಯಾಕೆ ಅಂತೇಳಿದರೆ ಯಾರು ಬಾಯಲ್ಲಿ ಕೇಳಿದರೂ ಒಂದೇ, ನನ್ನ ಗಾಡಿ ಸೀಸ್ ಆಯಿತು, ನನ್ನ ಗಾಡಿ ಎತ್ಕೊಂಡು ಹೋದರು, 1 ಲಕ್ಷಕ್ಕೆ 10 ಲಕ್ಷ ಹಾಕಿದ್ರು, 1 ಲಕ್ಷಕ್ಕೆ 20 ಲಕ್ಷ ಹಾಕಿದ್ರು ಅಂತೇಳಿ ಇದೇ ಮಾತು ಕೇಳ್ತಾ ಇತ್ತು. ಇದಕ್ಕೆ ಇವತ್ತು ಏನೋ ಒಂಥರ ಮುಕ್ತಿ ಕಾಣಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಆತ್ಮೀಯರು ವಕೀಲರು ಆದಂಥ ಪುಟ್ಟೇಗೌಡರು ಮತ್ತು ಅವರ ತಂಡ, ಏನು ಶ್ರೀಧರ್ ಅವರಾಗಿರ್ಬೋದು, ಚಂದ್ರು ಅವರಾಗಿರ್ಬೋದು, ಮತ್ತು ಅವರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರುಗಳಾಗಿರ್ಬೋದು, ಇವತ್ತು ಭಾಳ ಒಂದು ಮೇಲ್ಪಂಕ್ತಿಯನ್ನು ಹಾಕಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಏನಪ್ಪ ಇದು ಅಂತ ಹೇಳಿದರೆ, ಸೇಟು ಫೈನಾನ್ಸ್ ಅನ್ನೋ ಹೆಸರಿನಲ್ಲಿ ಒಬ್ಬ ಫೈನಾನ್ಸ್ ಕೊಡೋಕ್ಕೆ ಅನರ್ಹನಾದ ಒಬ್ಬ ವ್ಯಕ್ತಿ ಫೈನಾನ್ಸನ್ನು ಬಿಟ್ಟು ಅದಕ್ಕೆ ಬಡ್ಡಿ ತಗೊಳ್ಳೋದಲ್ಲದೆ ಅದಕ್ಕೆ ಚಕ್ರ ಬಡ್ಡಿ ಅಂತೆ, ಮೀಟ್ರ್ ಬಡ್ಡಿ ಅಂತೆ, ಅಂದರೆ ಇವರು ನಮ್ಮ ಏನು ಚಾಲಕರುಗಳಿದ್ದಾರೋ ಅವ್ರು ದುಡ್ದಿದ್ದು ಪೂರ್ತಿ ಅವರ ಎದೆ ಮೇಲೆ ಹಾಕುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಒಂದು ಕಡಿವಾಣ ಹಾಕುವಂಥ ಕೆಲಸನ ನಮ್ಮ ಪುಟ್ಟೇಗೌಡರು ಇವತ್ತು ಪ್ರಥಮ ಹಂತದಲ್ಲಿ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ಅವರ ಮೊದಲ ಘೋಷಣೆನೇ ಇತ್ತು, ಕಾನೂನು ಸಲಹೆ ಏನಾದರೂ ಬೇಕಾದರೆ ಮತ್ತು ಕಾನೂನು ಹೋರಾಟಕ್ಕೆ ಬೇಕಾದರೆ ಚಾಲಕರಿಗೆ ನಾನು ಉಚಿತವಾಗಿ ನಾನು ಅವ್ರ ಜೊತೆ ನಿಲ್ತೇನೆ, ಉಚಿತವಾದ ಕಾನೂನು ಸೇವೆಯನ್ನು ಕೊಡ್ತೇನೆ ಅಂತ ಹೇಳಿದರು. ಇದಕ್ಕಿಂತ ಮೇಲೆ ಇನ್ನೊಂದೇನು ಬೇಕಾಗಿಲ್ಲ. ಪುಟ್ಟೇಗೌಡರು ಹೋರಾಟ ನಾನು ಏನು ಇವತ್ತು ನೋಡ್ತಾ ಇಲ್ಲ, ಟೋಲ್ ಹೋರಾಟ ಮಾಡಿದರು, ಟೋಲನ್ನೇ ತೆಗೆಸಿದ್ರಲ್ಲಿ. ಹಾಗೆ ಅದಾದ ನಂತರ ಮೊನ್ನೆ
ಕೆ ಇ ಬಿ ಬಿಲ್ ಕಟ್ಟೋದ್ರ ಬಗ್ಗೆ ಒಂದು ತಿಂಗಳು ಕೆ ಇ ಬಿ ಬಿಲ್ ಕಟ್ಟಿಲ್ಲ ಅಂದ್ರೆ ಕಟ್ಟ ಬಿಲ್ ಲೈನನ್ನು ಕಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿ ಈಗ 3 ದಿನದ ಹಿಂದೆ ಕೆ ಇ ಬಿಯ ಬೆಸ್ಕಾಮ್ನ ಎಂ ಡಿ ಒಂದು ಆದೇಶವನ್ನು ಮಾಡ್ತಾರೆ, 3 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು, ಯಾವುದೇ ಕಾರಣಕ್ಕೂ ಅದನ್ನು ಕಟ್ ಮಾಡೋಂಗಿಲ್ಲ ಅಂತ ಅಂತ ಒಂದು ದೊಡ್ಡ ಹೋರಾಟವನ್ನು ಮಾಡಿದಂಥ ನನ್ನ ಗೆಳೆಯರಾದಂಥ ಪುಟ್ಟೇಗೌಡರು ಇವತ್ತು ಆಟೋ ಚಾಲಕರನ್ನ ವಿರುದ್ಧ ದಬ್ಬಾಳಿಕೆ ಮಾಡ್ತಾ ಇದ್ದ ಏನು ಸೇಟು ಫೈನಾನ್ಸ್ ಇದೆಯೋ ಆ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡ್ತಾ ಇರೋದೆ, ಹಣ ಕೊಡ್ತಾ ಇರೋದೆ ಇಲ್ಲೀಗಲ್ಲು, ಯಾವುದೇ ಕಾರಣಕ್ಕೂ ಇದು ಏನು ಬ್ಯಾಂಕಿನ ನಿಯಮಗಳನ್ನು ಪಾಲಿಸ್ತಾ ಇಲ್ಲ, ಆದ್ದರಿಂದ ಅವರಿಗೆ ಉಲ್ಟಾ ಹಣ ಕಟ್ಟಬೇಕಾದ ಅವಶ್ಯಕತೆಯೇ ಇಲ್ಲ, ಅವರು ಸೀಸ್ ಮಾಡೋಂಗೇ ಇಲ್ಲ ಅನ್ನೋ ಒಂದು ಕಾನೂನು ಮಾಹಿತಿಯೊಂದಿಗೆ ಇವತ್ತಿನಿಂದಲೇ ಒಂದು ರಣಕಾಳೆಯನ್ನು ಊದಿದ್ದಾರೆ. ಸೇಟು ಫೈನಾನ್ಸ್ನವರು ಯಾರು ಏನು ದಾಖಲಾತಿಗಳನ್ನು ಇಲ್ಲದೇ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೋ, ನಮ್ಮ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೋ ಅಂಥವರ ವಿರುದ್ಧ ರಣಕಾಳೆಯನ್ನು ಮುಳುಗಿಸಿದ್ದಾರೆ. ಇವತ್ತಿನಿಂದ ಖಂಡಿತವಾಗಿಯೂ ಅವರಿಗೆ ಉಳಿಗಾಲ ಇಲ್ಲ, ತಕ್ಷಣ ಎಚ್ಚೆತ್ತುಕೊಂಡು ಕಾನೂನುಬದ್ಧವಾಗಿ ನ್ಯಾಯಯುತವಾದ ಬಡ್ಡಿಯನ್ನು ತಿಂದು ನೀವೇನಾದರೂ ವ್ಯವಹಾರ ಮಾಡ್ತೀರಾ ಮಾಡಿ, ಇಲ್ಲ ನೀವು ಕಾನೂನಿಗೆ ವಿರುದ್ಧವಾಗಿ ನಮ್ಮ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡಿ ಅವರಿಗೆ ನೋವನ್ನುಂಟು ಮಾಡಿದ್ದೆ ಹೋದರೆ ನಿಮ್ಮ ಬುಡಕ್ಕೆ ಬೀಳುತ್ತೆ ಬಿಸಿ ನೀರು ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಕೂಡ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದೆ, ಅದಲ್ಲದೆ ಭಾಳಷ್ಟು ರಾಜ್ಯಾಧ್ಯಕ್ಷರುಗಳು ಕೂಡ ಸಂಪೂರ್ಣ ಬೆಂಬಲವನ್ನು ಮಾಡಿದ್ದಾವೆ. ಅವರು ಯಾವ ರೀತಿಯ ಹೋರಾಟಕ್ಕೆ ಇಳಿದರೂ ಕೂಡ ಈ ನನ್ನ ಚಾಲಕರಿಗಾಗಿ, ಈ ನಮ್ಮ ನಾಡಿನ ಶಕ್ತಿಗಳಿಗಾಗಿ ಯಾವ ರೀತಿಯ ಹೋರಾಟಕ್ಕೆ ಇಳಿದರೂ ಕೂಡ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾವು ನೀಡುತ್ತೇವೆ. ಡಾಕ್ಟರ್ ರವಿಶೆಟ್ಟಿ ಬೈಂದೂರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್. ಥ್ಯಾಂಕ್ ಯು.